ಕೊರಟಗೆರೆ ಬಿಟ್ಟು ಬೆಂಗಳೂರಿಗೆ ಬರ್ತಾರ ಪರಮೇಶ್ವರ್ ಕೊರಟಗೆರೆ ಬಿಟ್ರೆ ಪುಲ್ಕೇಶಿ ನಗರವೋ ನೆಲ್ಮಂಗ್ಲವೋ ಮಾಜಿ ಡಿ ಸಿ ಎಂ ಪರಮೇಶ್ವರ್ ಸ್ಪರ್ಧೆ ಎಲ್ಲಿಂದ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲ ಯಸ್ ನಮಸ್ಕಾರ ಮಾಜಿ ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ ಕ್ಷೇತ್ರವನ್ನ ಬಿಡ್ತಾರಾ ಈಗೊಂದು ಚರ್ಚೆ ಆಗ್ತಾ ಇದೆ ಇತ್ತೀಚೆಗಷ್ಟೇ ಮಾತನಾಡಿದ್ರು ಪರಮೇಶ್ವರ್ ಯಾವುದೇ ಕಾರಣಕ್ಕೂ ಕೊರಟಗೆರೆನ ಬಿಡೋದಿಲ್ಲ ನಾನು ಬೆಂಗಳೂರು ಕರೀತಾ ಇದ್ದಾರೆ ತುಂಬಾ ಜನ ಬೆಂಗಳೂರಿಗೆ ಬನ್ನಿ ಬನ್ನಿ ಅಂತ ಬಟ್ ನಾನು ಕೊರಟಗೆರೆಯಲ್ಲಿ ಇರ್ತೀನಿ ಅಂತ ಬಟ್ ಅದಾದ ನಂತರ ಒಂದಿನಿಂದ ಬೆಳವಣಿಗೆ ಪರಮೇಶ್ವರ್ ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಬಿಟ್ಟು ಪುಲ್ಕೇಶಿ ನಗರಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಜೊತೆಗೆ ನೆಲ್ಮಂಗ್ಲ ಎರಡೂ ಕಾನ್ಸ್ಟನ್ಸಿ ಬಲವಾಗಿ ಬರ್ತಾ ಇದೆ ಪುಲ್ಕೇಶಿ ನಗರದಲ್ಲಿ ಕೊರಟಗೆರೆಯಿಂದ ಬರ್ತಾರೆ ಅಂತ ಯಾರು ಅಲ್ಲಿ ಶಿಫ್ಟ್ ಆಗ್ತಾರೆ ಅಂತ ಅಲ್ಲಿ ಯಾಕೋ ಸ್ವಲ್ಪ ಈ ಬಿಜೆಪಿ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದೆ ಒಂದು ಹೇಳಿದ್ರು ಜೊತೆಗೆ ಜೆಡಿಎಸ್ ಈ ಹಿಂದಿನ ಅಲ್ಲಿ ಒನ್ ಟರ್ಮ್ ಹಂಗೆ ಒನ್ ಟರ್ಮ್ ಹಿಂಗೆ ಅನ್ನೋ ಲೆಕ್ಕಾಚಾರ ಇದೆ ಲಾಸ್ಟ್ ಟರ್ಮ್ ಸೋತಿದ್ರು ಹದಿನೆಂಟಲ್ಲಿ ಗೆದ್ದಿದ್ರು ಈ ಸಲ ಮತ್ತೆ ಜೆಡಿಎಸ್ ಆಗಬಹುದು ಸಿದ್ದರಾಮಯ್ಯ ಡಿ ಕೆ ಕಿತ್ತಾಡ್ತಲ್ಲಿ ಸಿಎಂ ಆದ್ರೂ ಆಗ್ಬಹುದು ಅಂತ ಏನಾರ ಸೊ ಮಿಸ್ ಆಗೋದು ಬೇಡ ಅಂತ ಕಾನ್ಸ್ಟೆನ್ಸಿ ಅತಂತ್ರ ಏನಾರ ಆಯ್ತು ಅಂತಂದ್ರೆ ಒಂದ್ ಸ್ವಲ್ಪ ಸ್ವತಂತ್ರವಾಗಿ ಡಿ ಸಿ ಎಂ ಮತ್ತೆ ಸಿಎಂ ನಂತರ ಇರಬಹುದು ಲೆಕ್ಕಾಚಾರ ಇದೇ ಇರುತ್ತೆ ಲೆಕ್ಕಾಚಾರ ಇಲ್ಲದೇ ಏನಿಲ್ಲ ಹಾಗಾಗಿ ಕಾನ್ಸ್ಟಿಟನ್ಸಿನ ಬದಲಾವಣೆ ಒಂದು ಮೂರ್ನಾಲ್ಕು ತಿಂಗಳಿಂದ ನೆಲಮಂಗ್ಲೆ ಕೇಳಿ ಬರ್ತಾ ಇತ್ತು ನೆಲಮಂಗ್ಳಗ್ ಬಂದ್ಬಿಡ್ತಾರಂತೆ ಪಕ್ಕದಲ್ಲಿ ಬಟ್ ಈಗ ಕೊಡಗೇರ ಪಕ್ಕ ಕ್ಷೇತ್ರ ಅಲ್ವಾ ಸೊ ಈಗ ನಗರ ಕೇಳಿ ಬರ್ತಾ ಇದೆ ಅಖಂಡ ಶ್ರೀನಿವಾಸ ಟಿಕೆಟ್ ಮಾಡಿದ್ರೆ ಅಲ್ಪಸಂಖ್ಯಾತರು ದೂರ ಆಗ್ಬೋದು ಮತ ಹಾಕಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇದೆ ಅಲ್ಲಿ ಈ ಡಿಜೆ ಗಲಾಟೆ ಗಲಾಟೆ ಅವಾಗ ಸೊ ಹಾಗಾಗಿ ಅವ್ರ ಮನೆಗೆಲ್ಲ ಬೆಂಕಿ ಹಚ್ಬಿಟ್ಟು ದೊಡ್ಡ ಇಶ್ಯೂ ಆಗಿತ್ತು ಹಾಗಾಗಿ ಅಲ್ಲಿ ಬೇರೆಯವ್ರ ಟಿಕೆಟ್ ಕೊಡಿ ನಾವು ನಿಮ್ ಜೊತೆ ಇರ್ತೀವಿ ಅಂತಿದ್ದಾರೆ ಸೊ ಪರಮೇಶ್ವರ್ ಬಂದ್ರೆ ಪುಲ್ಕೇಶಿ ನಗರದಲ್ಲಿ ಕಾಂಗ್ರೆಸ್ಗೆ ಈಸಿ ಆಗುತ್ತೆ ಹಾಗಾಗಿ ಇಲ್ಲಿಗೆ ಬರುವಂತ ಲೆಕ್ಕಾಚಾರ ಇದೆ ಅನ್ನೋದು ಚರ್ಚೆ ಹೌದೌದು ಬರ್ಬೋದು ಹೇಳಕ್ ಆಗಲ್ಲ ನೆಲಮಂಗ್ಲ ಅಥವಾ ನಗರ ಬರಬಹುದು ಬಟ್ ಎಲ್ಲ ಶೀಘ್ರವೇ ನಿರ್ಧಾರ ಆಗುತ್ತೆ ಒಂದು ಹಂತಕ್ಕೆ ಹೋಗ್ತಾರೆ ಅಂತ ನೋಡ್ಬೇಕು ಅವಾಗ ಪುಲ್ಕೇಶಿ ನಗರ ಜಮೀರ್ ಅಹಮದ್ ಖಾನ್ ಸುಮ್ನೆ ಬಡಲ್ಲವ್ರ ಯಾರನ್ನು ಜಮೀರ್ ತುಂಬಾ ಬೆನ್ನಿಗ್ ನಿಂತಿದ್ದಾರೆ ಆ ಕಂಡಾಗೆ ಹ್ಮ್ ಜಮೀರ್ ಬಿಟ್ಕೊಡಲ್ಲ ಬಟ್ ಅಖಂಡಂಕ್ ಕೊಟ್ರೆ ಜನ ಎಸ್ ಟಿ ಪಿಐ ಮುಸ್ಲಿಮ್ಸ್ ಎಲ್ಲ ಎಸ್ ಟಿ ಐ ಗೊತ್ತಾಗ್ಬಿಡ್ತಾರೆ ಭಾಸ್ಕರ್ ಭಾಸ್ಕರ್ ಪ್ರಸಾದ್ ಇಲ್ಲಿದ್ದಾರೆ ಅಲ್ಲ ಇಡೀ ಬೆಂಗಳೂರು ಮುಸ್ಲಿಮ್ಸ್ ಎಲ್ಲಾ ಕಾಂಗ್ರೆಸ್ ವಿರುದ್ಧ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಖಂಡ್ ಟಿಕೆಟ್ ಈ ತರ ಚರ್ಚೆ ಬಟ್ ಶಿವಾಜಿನಗರದಲ್ಲಿ ಹೆಂಗ ಈಗ ಎಸ್ ಟಿ ಈಗ ಎಸ್ ಟಿ ಪಿ ಎಸ್ ಟಿ ಪಿ ಅಂತ ಕಾಂಗ್ರೆಸ್ ಅಲ್ಲಿ ಮುಸಲ್ಮಾನರನ್ನ ಟಿಶ್ಯೂ ಪೇಪರ್ ತರ ಬಳಸ್ಕೊಂಡು ಬಿಸಾಡ್ತಾವ್ರೆ ಮುಸಲ್ಮಾನರ ಕೇವಲ ವೋಟ್ ಬ್ಯಾಂಕ್ ಆಗಿ ಅನ್ನೋ ಆರೋಪ ಇದೆ ಈಗ ಎಸ್ ಟಿ ಪಿ ಹೆಂಗೆ ಬಿಜೆಪಿ ನಾವೆಲ್ಲ ಹಿಂದುಗಳ ಪಕ್ಷ ಅಂತ ಎಸ್ ಬಿಜೆಪಿ ಹೇಳೋ ಎಸ್ ಟಿ ಪಿ ಅಲ್ಪಸಂಖ್ಯಾತರ ಪಾರ್ಟಿ ಅನ್ನೋದು ಗೊತ್ತದು ಲಾಸ್ಟ್ ಟೈಮ್ ಹದಿನೇಳು ಜನಕ್ಕೆ ಟಿಕೆಟ್ ಕೊಟ್ಟಿದ್ರು ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಅಭ್ಯರ್ಥಿಗಳಿಗೆ ಹೌದು ಹದಿನೆಂಟಲ್ಲಿ ಕಾಂಗ್ರೆಸ್ ಈ ಬಾರಿ ಹನ್ನೆರಡು ಜನಕ್ಕೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಿದ್ರಂತೆ ಅದೊಂದು ಚರ್ಚೆ ಜನಸಂಖ್ಯೆ ಜಾಸ್ತಿ ಇದೆ ಅವರೊಂದು ಹದಿನೈದು ಹೇಳಲ್ವಾ ನೀವು ಜಾತಿ ಮೇಲೆ ಸಿಎಂ ಆಗೋದ್ರೆ ಮುಸ್ಲಿಂನ ಸಿಎಂ ಮಾಡಬೇಕು ಮುಸ್ಲಿಮ್ ಜಾಸ್ತಿ ಅವ್ರಂತ ಜಮೀರ್ ಹೇಳಿರಲ್ವಾ ಸೀರಿಯಸ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಪರ್ಸೆಂಟ್ ಇದೆ ಇದೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಹಂಗ್ ನೋಡಿದ್ರೆ ಒಂದು ಮೂವತ್ತೈದು ಸೀಟ್ ಅಲ್ಪಸಂಖ್ಯಾತರು ಕೊಡ್ಬೇಕು ಕಾಂಗ್ರೆಸ್ ಗೊತ್ತಿಲ್ಲ ಆದ್ರೆ ನೋಡೋಣ ಪರಮೇಶ್ವರ್ ಬರ್ತಾರ ಕೊರಟಕೆರೆ ಬಿಟ್ಟು ಪುಲಕೇಶಿ ನಗರ ಬರ್ತಾರ ನೆಲ್ಮಂಗ್ಳು ಬರ್ತಾರ ಎಲ್ಲಿಂದ ಎಲ್ಲಿ ಕೊಂಡ್ರೆ ಗೆಲ್ತಾರೆ ಏನ್ ಕತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಕೊರಟಕೆರೆ ನೆಲಮಂಗ್ಲ ಪುಕೇಶ್ ಮುಂದಿನ ಎಮ್ ಎಲ್ ಎ ಆಗ್ತಾರೆ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕಳಕಳಿ ಒಳ್ಳೆಯ ಅಭ್ಯರ್ಥಿಯನ್ನು ಗೆಲ್ಲಿಸಿ ಆಯ್ಕೆ ಮಾಡಿ ಯಾರು ಅರ್ಹರು ಯಾರು ಯೋಗ್ಯರಿದ್ದಾರೆ ಎಮ್ ಎಲ್ ಎ ಆಗೋದಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಯಾರಪ್ಪ ಬೆಸ್ಟ್ ಅಭ್ಯರ್ಥಿ ಅಂತ ನಿಮ್ಗೆ ಅನ್ಸುತ್ತಂತೆ ಅಂಥವ್ರನ್ನು ಆಯ್ಕೆ ಮಾಡಿ ಅವ್ರಿಗೆ ಓಟ್ ಹಾಕಿ ಚೂಸ್ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ